ಹೇಳಿ. ಆಕ್ಚುಲಿ ಸರ್, 11,408 ಲಾಸ್ಟ್ ಇಯರ್ ಹೇಳ್ಬಿಟ್ಟು ಹೇಳಿ, ಲಾಸ್ಟ್ ಇಯರ್ ಮಾರ್ಕ್ಸ್, ಲಾಸ್ಟ್ ಇಯರ್ ರ್ಯಾಂಕಿಂಗ್. ಬಟ್ ದಿಸ್ ಇಯರ್ 1,18,535. ವಾಟ್ ಈಸ್ ದ ರೀಸನ್ ಫಾರ್ ದಿಸ್? ನಮ್ದು ಕೋವಿಡ್ ಇಯರ್ ಬ್ಯಾಚ್ ಸರ್, ಅದರಿಂದ 2022 ಬ್ಯಾಚ್, 21 ಬ್ಯಾಚ್ ಅಂದ್ರೆ ನಮ್ದು ಕೋವಿಡ್ ಇಯರ್. ನಾವ್ ಎಕ್ಸಾಮ್ ಬರೀಲಿಲ್ಲ, ನಮ್ಮ ಮಕ್ಕಳು ನಾವ್ ಎಕ್ಸಾಮ್ ಬರ್ಸಲ್ಲ ಅಂತ ನಾವೇನ್ ಹೇಳಲಿಲ್ಲ. ಬಟ್ ಅವ್ರು ಕೊಟ್ಟಲಿಲ್ಲ ಎಕ್ಸಾಮ್, ಅವ್ರು ಏನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನೇ ನಾವು ಅಲ್ಲ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅದನ್ನ ಅಪ್ಲೋಡ್ ಮಾಡಿದೀವಿ. ಬಟ್ ಕನ್ಸಿಡರ್ ಮಾಡಿಲ್ಲ ನಮ್ಮನ್ನ. ಅಶ್ಯೂರ್ ಮಾಡಿದ್ರು, ಬಟ್ ಅಶ್ಯೂರ್ ಮಾಡಿದ್ದಾರೆ. ನಾವು 50% ಮಾರ್ಕ್ಸ್ ಏನ್ ತಗೋತೀವಿ ಅಂತ ಹೇಳಿದ್ದಾರೆ, ಅದನ್ನ ಮಾತಾಡಿದ್ದಾರೆ, ಎಲ್ಲರೂ ಬಂದು ವಿಚಾರಿಸಿ ಹೋಗಿದ್ದಾರೆ, ಹೇಳಿದ್ದಾರೆ ಅವರು, ಬಟ್ ತಗೊಂಡಿಲ್ಲ. ಇನ್ಸ್ಪೆಕ್ಷನ್ ಇದೆ ಅದು. ಅಲ್ಲ ಅಲ್ಲ, ನೀವು ಮಾತಾಡಿ ಸರ್, ನೀವು ಮಾತಾಡಿ ಸರ್. ಮುಂಚೆ ಹೋದ್ಸಲ ನೋಡಿದ್ರೆ 27,000 ರ್ಯಾಂಕಿಂಗ್, ಈ ಸಲ ನೋಡಿದ್ರೆ ಮುಂದೆ ಎಕ್ಸಾಮ್ ಕಟ್ಟುವಾಗ ನಾನೇ ಡೈರೆಕ್ಟ್ ಆಗಿ ಮೇಡಮ್ ಮಾತಾಡಿದ್ದೆ, ಫೋನ್ ಅಲ್ಲಿ ಮಾತಾಡಿದ್ದೀನಿ. ಇದೇ ರಮ್ಯಾ ಮೇಡಮ್, ಇದೆ ಮೇಡಮ್, ಎಕ್ಸಾಮ್ ಕಟ್ಟಿದ್ರೆ ನೀವು ಹೋದ್ಸಲ್ದವರು ರ್ಯಾಂಕಿಂಗ್ ಇದು ಮಾರ್ಕ್ಸ್ ಹಿಡಿತಿದ್ರೆ ಮಾತ್ರ ನಾವು ಎಕ್ಸಾಮ್ ಹಾಕ್ತಿವಿ, ಇಲ್ಲ ಹಾಕಲ್ಲ. ಹಿಡಿ ನಿಮ್ಗೆ ಯಾಕೆ ಡೌಟು ಅಂತ ನನಗೆ ಕೇಳೋದು. ಇಲ್ಲ ಸರ್, ಕೆಲವೊಂದೇನೋ ಕ್ಯಾಂಪೇನ್ ನಡೆದಿತ್ತು, ಇವ್ರು ಮಾರ್ಕ್ಸ್ ಹಿಡಿಬೇಕು ಹಿಡಿಬಾರ್ದು ಅನ್ನೋ ಒಂದಲ್ಲ ಇತ್ತು. ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡು ಎಕ್ಸಾಮ್ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಏನ್ ಮಾಡಿದೀವಿ, ನಾನೇ ಕನ್ಫರ್ಮ್ ಮಾಡ್ಕೊಂಡೆ ಫೋನಲ್ಲಿ. ಫೋನಲ್ಲಿ ಅಂದ್ರೆ ಆಸ್ ಅ ರಿಕಾರ್ಡ್ ಅಲ್ಲ, ಮಾತಾಡಿದ್ದೀನಿ. ಮಾತಾಡಿದಾಗ ಇಲ್ಲ ನಾವು ತಗೋತೀವಿ ಅಂತ ಹೇಳೋದು. ತಗೊಂಡಾಗ ಇಮಿಡಿಯೇಟ್ ನಾವು ಎಕ್ಸಾಮ್ ಅಟೆಂಡ್ ಮಾಡಿದ್ವಿ. ಈಗ ನೋಡಿದ್ರೆ ದಿಢೀರಂತ ನೋಡಿದಾಗ ಯಾವ್ದು ಇನ್ಸ್ಟ್ರಕ್ಷನ್ ಇಲ್ಲ, ಎಲ್ಲೂ ಮೀಡಿಯಾದ ಇಲ್ಲ, ಯಾವ್ದು ನೋಟಿಫಿಕೇಶನ್ ಇಲ್ಲ, ಏನೂ ಇಲ್ಲ. ಕರೋನಾ ಅವರು ನಮ್ಗೆ ಈಗ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಹೋದ್ಸಲ 27,000 ಇದ್ದಿದ್ ರ್ಯಾಂಕಿಂಗ್, ಈಗ 1,49,000 ರ್ಯಾಂಕಿಂಗ್. ಎಷ್ಟು ಪರಿಣಾಮ ಬೀಳುತ್ತೆ ಸರ್? ಪರಿಣಾಮ ಲೈಫೇ ಬರ್ಬಾದು ಇವ್ರದ್ದು ಅಷ್ಟೇ, ಲೈಫ್ ಕೊಲ್ಯಾಪ್ಸೆ. ಇವ್ರು ಕೊಟ್ಟು ವಿಷ ಕೊಟ್ಟಂಗೆ ಈಗ ಮಕ್ಳಿಗೆ, ಬೇರೆ ಏನಿಲ್ಲ. ಈಗ ಮತ್ತೆ ಹೋಗೋದೆಲ್ಲಿ ಮಕ್ಳೀಗ? ಈ ಬೆಂಗಳೂರಲ್ಲಿ ಬಿಡ್ರಿ, ಕರ್ನಾಟಕದಲ್ಲಿ ಯಾವ್ದೋ ಒಂದು ಮೂಲಿಕೆ ಏರ್ ಮಾರ್ಕೆಟ್ ಅಲ್ಲಿ ಒಂದು ಕಸ ಹೊಡೆಯೋಕ್ಕೂ ಲೈಕ್ ಆಗಲ್ಲ. ನೀವು ಈಗ ಅವ್ರಿಗೆ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕಾಗಿತ್ತೋ ಇಲ್ಲ ಹೇಳಿ. ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್, ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ಲಿ ದೇ ಮೆನ್ಷನ್ ದಟ್ 50-50 ದೇ ಕನ್ಸಿಡರ್ಡ್. ದೇ ಹ್ಯಾವ್ ನಾಟ್ ಏನೋ ನೋಟ್ ಏನೋ ಕೊಟ್ಟಿಲ್ಲ ಅವ್ರು. ಆಕ್ಚುಲಿ ರಿಪೀಟ್ ಕೋವಿಡ್ ಬ್ಯಾಚ್ ಗೆ ಇದಿದೆ ಅಂತ ಏನು ಕೊಟ್ಟಿಲ್ಲ. ಬಟ್ ದೇ ಕ್ಲಿಯರ್ಲಿ ಟೋಲ್ ದಟ್ 50-50 ಕನ್ಸಿಡರ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಬಟ್ ದೇ ಡಿ ನಾಟ್ ಮೆನ್ಷನ್ ಇಟ್ ವೆದರ್ ಇಟ್ಸ್ ರಿಪೀಟರ್ಸ್ ಆರ್ ನೋ. ನಾಟ್ ಎಟ್ ಮೆನ್ಷನ್, ಆಕ್ಚುಲಿ ನಾಟ್ ಮೆನ್ಷನ್. ಬಟ್ ಇವತ್ತು ಹುಡುಗರು ಎಲ್ಲ ಡಿಪ್ರೆಷನ್ ಹೋಗಿದ್ದಾರೆ. ಏನ್ ಮಾಡ್ಬೇಕು ಮಕ್ಕಳು? ಎಲ್ಲ ಕಷ್ಟಪಟ್ಟು ಓದಿ ಸ್ಕೋರ್ ಮಾಡಿದ್ದಾರೆ, ಒಳ್ಳೆ ಸ್ಕೋರ್ ಬಂದಿದೆ, ಬಟ್ ರ್ಯಾಂಕ್ ಬಂದಿಲ್ಲ. ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏನಿದೆ ಕೆಇ ಬೋರ್ಡ್ ಇತ್ತಿಂದ ಇವು ಸಿಇಟಿ ರಿಸಲ್ಟ್ ಬಿಟ್ಟಿದ್ರು. ಬಿಟ್ಟಾಗ ಏನಾಗಿದೆ, ತುಂಬಾ ಜನಕ್ಕೆ ರ್ಯಾಂಕಿಂಗ್ ಪ್ರಾಬ್ಲಮ್ ಆಗಿದೆ. ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಯಾವ ಮಕ್ಕಳು ಪ್ರೀವಿಯಸ್ ಎಕ್ಸಾಮ್ ಬರ್ತಿದ್ರು ಅವ್ರ ಎಕ್ಸಾಮ್ಗೆ ಸ್ವಲ್ಪ ಜನಕ್ಕೆ ಏನ್ ಮಾಡಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಥಿಯರಿ 50% ಮಾರ್ಕ್ಸ್, ಸಿಇಟಿ 50% ಮಾರ್ಕ್ಸ್ ಕನ್ಸಿಡರ್ ಮಾಡಿಬಿಟ್ಟು ರ್ಯಾಂಕಿಂಗ್ ಬಿಟ್ಟಿದ್ದಾರೆ. ಸ್ವಲ್ಪ ಜನಕ್ಕೆ ಏನ್ ಮಾಡಿದ್ದಾರೆ, ಕನ್ಸಿಡರೇ ಮಾಡಿಲ್ಲ. ಮತ್ತೆ ಇದೊಂದು ಸ್ಟೇಟ್ ಬಾಡಿದವರು ಕನ್ಸಿಡರ್ ಮಾಡಿಲ್ಲ, ಸ್ವಲ್ಪ ಜನಕ್ಕೆ ಸಿಬಿಎಸ್ಇದವರು ಕನ್ಸಿಡರ್ ಮಾಡಿದ್ದಾರೆ. ಯಾಕೆ ಈ ತರ ಮಕ್ಕಳ ಎಲ್ಲ ಮಕ್ಕಳಂದ್ರೆ ಎಲ್ಲ ಒಂದೇ ಅಲ್ಲ, ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಇದೆ ನಮ್ಮ ಪ್ರಶ್ನೆ ಸರ್. ಮತ್ತೆ ಏನಾಗಿದೆ, ಇದು ಪಿಸಿಎಂ ಅಲ್ಲಿ ನೋಡಿ, ಪಿಸಿಎಂ ಅಲ್ಲಿ ಉತ್ತಮ ಏನು ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಇದು ರ್ಯಾಂಕಿಂಗ್ ಸ್ಯಾಟಿಸ್ಫೈಡ್ ಇಲ್ಲ. ಅವ್ರಕ್ಕಿಂತ ಯಾರು ಕಂಪೇರ್ ಟು ಅದರ್ಸ್ ಏನ್ ಮಾರ್ಕ್ಸ್ ಇದೆಯಲ್ಲ, ಅವರಿಗೆ ಕಡಿಮೆ ಮಾರ್ಕ್ಸ್ ಇದ್ರು ಕೂಡ ಒಳ್ಳೆ ರ್ಯಾಂಕಿಂಗ್ ಬಂದಿದೆ ಸರ್. ನಮ್ಮ ಹತ್ರ ಪ್ರೂಫ್ ಇದೆ, ಅವ್ರು ನಿಮ್ಗೆ ಪ್ರೂಫ್ ನಾವು ತೋರಿಸ್ತೀವಿ ನೋಡಿ. ಇದು ನೋಡ್ಬೋದು ನೀವು ಇಲ್ಲಿ ನೋಡಿ, ಇದು 85 ಮಾರ್ಕ್ಸ್ ಇದ್ರಿಗೆ 1,00,000 ಪ್ಲಸ್ ರ್ಯಾಂಕಿಂಗ್ ಬಂದಿದೆ. ಇನ್ನೊಬ್ರದ್ದು ಇದೆ, ಒಂದ್ ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡಿ. ಇವೊಂದು 68 ಇದೆ ಆದ್ರೆ ರ್ಯಾಂಕಿಂಗ್ ನೋಡಿ 77. ಇಲ್ಲಿ ನೋಡಿ ಇನ್ನೊಂದಿದೆ, ಇವೊಂದು ಮಾರ್ಕ್ಸ್ ಬಂದ್ಬಿಟ್ಟು ಬರೀ 60 ಇದೆ ಆದ್ರೆ ನಿಮಗೆ 56,000. ಕಡಿಮೆ ಮಾರ್ಕ್ಸ್ ಇದ್ದವನಿಗೆ ಒಳ್ಳೆ ರ್ಯಾಂಕಿಂಗ್, ಒಳ್ಳೆ ಮಾರ್ಕ್ಸ್ ಇದ್ದವ್ರಿಗೆ ಹೊಲಸ್ ರ್ಯಾಂಕಿಂಗ್. ಈ ರೀತಿ ಯಾಕೆ ಮಾಡ್ತಾ ಇದೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಕೀ ಬೋರ್ಡ್ದವ್ರಿಗೆ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿ ಎಲ್ಲ ಮಕ್ಕಳು ಒಂದ್ ವರ್ಷ ಬಿಟ್ಟು ಬರ್ದಿದೆ ಸರ್ ಸಿಇಟಿ ಎಕ್ಸಾಮ್. ಒಂದೊಂದ್ ದಿನಾನು ಒಂದೊಂದ್ ಮೈಲ್ಗಲ್ ಆಗುತ್ತೆ ನಮ್ಗೆ, ಮತ್ತೆ ಕೋಚಿಂಗ್ ತಗೋಬೇಕು, ಮತ್ತೆ ಒಂದ್ ವರ್ಷ ಕಾಯಬೇಕು, ಏಜ್ ಲಿಮಿಟ್ ಅಂತ ಇರುತ್ತೆ. ಈ ರೀತಿ ಎಲ್ಲ ನಾವು ಸ್ಯಾಟಿಸ್ಫೈ ಮಾಡಿ ಎಕ್ಸಾಮ್ ಬರ್ಕೊಟ್ರು, ಈಗ ಇಲ್ಲೇನಾಗಿದೆ ನಮಗೆ ಉತ್ತಮ ಸ್ಯಾಟಿಸ್ಫ್ಯಾಕ್ಷನ್ ರ್ಯಾಂಕಿಂಗ್ಸ್ ಬಂದಿಲ್ಲ. ಇದೇ ನಮ್ದು ಪ್ರಶ್ನೆ ಸರ್. ಇದಕ್ಕೆ ಅನ್ನಿಂದ ನಮ್ಗೆ ಸ್ವಲ್ಪ ಕೆಇ ನೋಟಿಫಿಕೇಶನ್ ಕೊಟ್ಟಿದ್ರೆ ಮತ್ತೆ ಈ ರೀತಿ ಯಾಕೆ ಆಗ್ತಿದೆ ಸರ್? ಹೌದಲ್ಲ, ನೀವು ನಿಮ್ಮ ಪ್ರಕಾರನೇ ಕೆಇ ನೋಟಿಫಿಕೇಶನ್ ಆಕ್ಚುಲಿ ಕೊಟ್ಟಿಲ್ಲ ಅಂತ ಎಲ್ಲರೂ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಕೊಟ್ಟಿದ್ರೆ ಸ್ವಲ್ಪ ಜನಕ್ಕೆ 50% ಕನ್ಸಿಡರ್ ಮಾಡಿ, ಇನ್ನು ಕೆಲವು ಜನಕ್ಕೆ ಯಾಕೆ ಕನ್ಸಿಡರ್ ಮಾಡ್ತಿದ್ದಿಲ್ಲ ಇವರು?
ಇಲ್ಲೇ ನಿಮ್ ಮುಂದೆ ಪ್ರೂಫ್ ಇದೆ ನೋಡೋಣ. ನಾನೇನು ಏನು ಮಾತಾಡಿ ಎಷ್ಟ ಹೇಳ್ತಾ ಇಲ್ಲ, ಇಲ್ಲಿ ಏನಿದೆ ಅದನ್ನೇ ಮಾತಾಡ್ತಿದ್ದೇನೆ. ಇಬ್ರು ಪ್ರೀವಿಯಸ್ ಇಯರ್ ಪಿ ಯು ಎಕ್ಸಾಮ್ ಬರ್ತಿದ್ರು, ಸಿಇಟಿ ಎಕ್ಸಾಮ್ ಕೊಟ್ಟಿದ್ರು, ಅವರಿಗೆ ಸಿಇಟಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ರ್ಯಾಂಕಿಂಗು. ಅಂದ್ರೆ ಮತ್ತೆ ಒಳ್ಳೆ ರ್ಯಾಂಕಿಂಗ್ ಮಾಡ್ಬೇಕಂತೇಳಿ ಅವ್ರು ಒಂದ್ ವರ್ಷ ಕೂತು ಕೋಚಿಂಗ್ ತಗೊಂಡು ಮತ್ತೆ ಸಿಇಟಿ ಬರ್ದಿದ್ದಾರೆ. ಅವರು ಬರೆದ್ ಬಿಟ್ರು ಅವ್ರಿಗೇನಿದೆ ಮತ್ತೆ ಅನ್ಸಾಟಿಸ್ಫೈಡ್. ಇನ್ನ ಬೆಟರ್ ಪ್ರೀವಿಯಸ್ ಇಯರ್ ಅವರು ಅಡ್ಮಿಷನ್ ಮಾಡಿದ್ರೆ ಒಳ್ಳೆ ಕಾಲೇಜ್ ಸಿದ್ದಿತ್ತು ಅವರಿಗೆ. ಈ ರೀತಿ ಒಂದ್ ವರ್ಷ ನಮ್ದು ವೇಸ್ಟ್ ಆದ್ರೂ ನಮ್ಗೇನೆ ಇದಿಲ್ಲ ಸರ್. ಇಲ್ಲಿ ಇದೇ ನಿಮ್ಮ ಹೊತ್ತಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ಎಷ್ಟೊಂದ್ ಜನ ರಿಪೀಟ್ ಮಾಡಿರ್ತಾರೆ ಲಾಸ್ಟ್ ಇಯರಿಂದ ಇಂಪ್ರೂವ್ ಮಾಡಕ್ಕೆ ಇಂಪ್ರೂವ್ ಮಾಡಕ್ಕೆ. ಪಿಯು ಬೋರ್ಡ್ ಅವ್ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರಿಂದ ನಮ್ದೇನ್ ತಪ್ಪಿಲ್ಲ, ಎವ್ರಿವನ್ ವಾಸ್ ರೆಡಿ ಟು ರೈಟ್. ಅವ್ರ ಎಕ್ಸಾಮ್ ಕಟ್ ಮಾಡ್ಬಿಟ್ಟು ಅವರೇ ಮಾರ್ಕ್ಸ್ ಕೊಟ್ಬಿಟ್ಟು ಇವಾಗ ಅವ್ರು ಕನ್ಸಿಡರ್ ಮಾಡಿಲ್ಲ ಅಂದ್ರೆ ಏನು? ಅದೀಗ ಇಂಟಿಮೇಷನ್ ನೋಟಿಫಿಕೇಶನ್ ನಥಿಂಗ್, ಏನು ಬರಲಿಲ್ಲ. ಅದು ಕೊಡ್ಲಿಲ್ಲ ಅಂದ್ರೆ ಇವಾಗ ಎಲ್ಲರಿಗೂ ಅನ್ಫೇರ್ ಅಡ್ವಾಂಟೇಜ್ ಇಲ್ಲ. ಹೋದ ವರ್ಷ ಎಷ್ಟೊಂದು ಜನ ಸಿಕ್ಕಿರ್ತೇವೆ, ಒಂದು 10,000 20,000, ನನಗೆ ಒಂದು 50,000 ಬಂತು. ಇವಾಗ ನನ್ನ ರ್ಯಾಂಕ್ 1,50,000 ಇತ್ತು, ನಾನು ಎಲ್ಲಿಂದ ಹೋಗಲಿ, ಎಲ್ಲಲ್ಲಿ ಎಲ್ಲೆಲ್ಲೋ ಸಿಗುತ್ತೆ ಕಾಲೇಜ್. ಸೊ ಅದು ಎಲ್ಲರಿಗೂ ಅನ್ಫೇರ್, ಒಂದು ನೋಟಿಫಿಕೇಶನ್ ಇಲ್ಲ, ಒಂದು ಅನ್ಫೇರ್ ಅಡ್ವಾಂಟೇಜ್ ಇದೆ ಎಲ್ಲರಿಗೂ. ಇವಾಗ ನಾವೇನು ಮಾಡಲಿ ಹೇಳಿ? ಸೊ ಅದೇ ನೋಡೋಣ ಏನ್ ಮಾಡ್ಸಲ್ಲ ಸರ್. ಇಲ್ಲ ಹೇಳಿದ್ರೆ ನಾನ್ ಡೈಲಿ ಮಾರ್ನಿಂಗ್ ಈವ್ನಿಂಗ್ ರುಟೀನ್ ಚೆಕ್ ಮಾಡುತ್ತೆ ವೆಬ್ಸೈಟ್, ಒಂದ್ ನೋಟಿಫಿಕೇಶನ್ ಬರ್ಲಿಲ್ಲ ದಟ್ ಈ ತರ 2021 ಬ್ಯಾಚ್ ಸ್ಟೂಡೆಂಟ್ಸ್ ಫುಲ್ ಪಿ ಯು ಲೇ ನಾವೇ ಬರ್ಲಿಲ್ಲ ಎಕ್ಸಾಮ್ ಸೆಕೆಂಡ್ ಪಿಯುಸಿ, ಏನು ಬರ್ಲಿಲ್ಲ. ಒಂದ್ ನೋಟಿಫಿಕೇಶನ್ ಬಂದಿದೆ, ಅಟ್ಲೀಸ್ಟ್ ನಾವು ಅವಾಗ್ಲಿ ಬಿಟ್ಟು ಅವಾಗ್ಲಿ ಯಾವ್ದೋ ಒಂದು ಕಾಲೇಜ್ ಜಾಯ್ನ್ ಆಗಿತ್ತು, ಒಂದ್ ನೋಟಿಫಿಕೇಶನ್ ಬರ್ಲಿಲ್ಲ. ಈ ವರ್ಷನೂ ದೇ ಟೋಲ್ಡ್ ಅದು ಸೆಕೆಂಡ್ ಪಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತದೆ, ಏನು ಒಂದು ಎಕ್ಸೆಪ್ಷನ್ ಹೇಳಿಲ್ಲ. ದಟ್ 2021 ಕನ್ಸಿಡರ್ ಮಾಡಲ್ಲ ಅಂತ ಅವ್ರದ್ದು ಡಾಕ್ಯುಮೆಂಟ್ ಇದೆಲ್ಲ, ಅದರಲ್ಲೂ ಬರ್ಲಿಲ್ಲ. ಏನಿದು ಕ್ವೆಶನ್ ಮಾರ್ಕ್ ಸನ್ ಈಸ್ ಹ್ಯಾವಿಂಗ್ ಪ್ರಾಬ್ಲಮ್ ಸರ್. ಲಾಸ್ಟ್ ಇಯರ್ ಸರ್ ಈಸ್ ಗ್ಯಾವಿಂಗ್ 56,000 ರೈಟ್ ಬುಕ್ ನಾವ್ ಅಗೇನ್ ಈಸ್ ಅಪ್ಲೈ ಫಾರ್ ದಟ್ ಈಸ್ ಗೆಟಿಂಗ್ 93 ಮಾರ್ಕ್ಸ್ ಇಸ್ ಸಿಇಟಿ ಎಕ್ಸಾಮ್ ಬಟ್ ಈಸ್ ಗೆಟಿಂಗ್ ವೆರಿ ಲೆಸ್ ಹೈ ರ್ಯಾಂಕಿಂಗ್ 95,000 ranking comes sir. And they are not considered the marks of PU board. So I want to that I want to result that CET should be very good result sir, because we are not satisfied the satisfied at board sir. So we have kindly request you to take one.